ನಮಸ್ತೆ ಸರ್. ನಿಮ್ಮ ಹೆಸರು ದೇವರ? ನನ್ನ ಹೆಸರು ಶ್ರೀಕಾಂತ್. ಹಾಂ ಹಾಂ. ಎಲ್ಲಿಂದ ಬಂದಿರಿ ಗುಡಿ ನೋಡಲಿಕ್ಕೆ? ಸರ್, ತಾವರಗೆರೆಯಿಂದ ಬಂದಿದ್ದೆ. ತಾವರಗೆರೆಯಿಂದ ಬಂದಿರಾ? ಹಾಂ ಹಾಂ. ನಾವು ಗೌರ್ಮೆಂಟ್ ಟೀಚರ್ ಇದ್ದಾರೆ. ಹಾಂ ಸರ್. ಹಾಂ, ತಾವರಗೆರೆಯಿಂದ ನಾವು ಫಸ್ಟ್ ಇಲ್ಲಿ 5 ವರ್ಷ ಇಲ್ಲೇ ಇದ್ದೀವಿ. ಹಾಂ, ಬರ್ಕೊಂಡೆ ಸರ. ಹಾಂ ಸರ್. ನೀವು ಕೊನಸಾಡ್ಕೊಂಡಿದ್ದೀರಲ್ಲ, ಅದಕ್ಕೆ ಈಶ್ವರನ ದರ್ಶನ ಆಗಬೇಕು ಅಂತ ನಾನು ಬಂದಿದ್ದೆ ಸರ್. ಈಶ್ವರ ದರ್ಶನಕ್ಕೆ ಬಂದಿದ್ದೆ. ದರ್ಶನ ಭಾಳ ಸಂತೋಷ. ಈ ಈಶ್ವರನ ದೇವಸ್ಥಾನದ ಒಂದು ವಿಶೇಷತೆ ಏನು ರೀ ಅಂದರೆ? ಅಂದ್ರಲ್ಲಿ 12 ದಿವಸಗಳಿಂದ ಇದೆ ಸರ್. ಭಾರಿ ಚೆನ್ನಾಗಿದೆ ಸರ್. 12 ಜ್ಯೋತಿರ್ಲಿಂಗಗಳು ಅದಾವ. ಈಗ ನಾವು ಹೊಸ್ದಾಗ ಬಂದಿವ್ರಿ, ನಾವು ಅಜ್ಜರ್ನ ಭೇಟಿ ಆಗ್ಬೇಕು, ಮಾತಾಡ್ಸ್ಬೇಕಂತ ಹೇಳಿ ಬಂದೀವಿ. ಈಗ ನೀವು ಗುಡಿ ವೀಕ್ಷಣೆ ಮಾಡ್ಕೊಂಡು ಬಂದಿರಲ್ಲ, ನಾವು ಮೊದಲಿಗೆ ಏನಪ್ಪಾ ಅಂತಂದ್ರ ಭಕ್ತರನ್ನೇ ಮಾತಾಡಿಸ್ಕೊಂಡು ವಿಚಾರಣೆ ಮಾಡಿ ಆನಂತರ ಮುಂದ್ಕೋಣ ಅಂತ ಅನಿಸ್ತು. ಈ ದೇವಸ್ಥಾನದ ಬಗ್ಗೆ ನಮ್ಗೆ ಅಷ್ಟು ಮಾಹಿತಿ ಇಲ್ಲ. ಈಗ ದೇವಸ್ಥಾನ ನೋಡ್ಕೊಂಡ್ ಬಂದಿರಲ್ಲ, ನೋಡ್ಕೊಂಡ್ ಬಂದ್ಮೇಲೆ ಏನ್ ಅನಿಸ್ತು ನಿಮ್ಗೆ? ಸರ್, ಚೆನ್ನಾಗಿದೆ, ಮನಸ್ಸಿಗೆ ಒಂದು ಆನಂದ ಆಗುತ್ತೆ, ಒಳ್ಳೇದು, ಮನಸ್ಸಿಗೆ ನೆಮ್ಮದಿ ಐತಿ. ಮನಸ್ಸಿಗೆ ನೆಮ್ಮದಿ ಅನ್ಸುತ್ತೆ, ಗುಡಿ ಒಳಗೆ ಹೋದ ತಕ್ಷಣ ನಮ್ಮ ಮನಸ್ಸಿಗೆ ಒಂದು ಆನಂದ, ಏನೋ ನೆಮ್ಮದಿ ಅನ್ಸುತ್ತೆ ಸರ್. ನೋಡಿ, 10 ನಿಮಿಷ ಇರ್ಬೇಕಪ್ಪ ದೇವಸ್ಥಾನದಾಗ. ನೋಡಿ, 10 ನಿಮಿಷ ಇರ್ಬೇಕು ದೇವಸ್ಥಾನ ಒಳಗೆ, ಇಲ್ಲೇ ಕೂರ್ಬೇಕು, ಸ್ವಲ್ಪ ಶಾಂತಿಯಿಂದ ಕುಂತ್ರೆ ಸಮಾಧಾನದಿಂದ ಹೋಗ್ಬೇಕಂತ ಅನ್ಸುತ್ತೆ ಸರ್. ಧ್ಯಾನ ಮಾಡಬೇಕು, ಓಂ ನಮಃ ಶಿವಾಯ ಅನ್ಸುತ್ತೆ ಸರ್. ಚೆನ್ನಾಗಿದೆ, ಪ್ರಾರ್ಥನೆ ಮಾಡಬೇಕು ಅಂತ ಅನ್ಸುತ್ತೆ. ಅಂತ ಸರ್, ಈಗ ಆಧ್ಯಾತ್ಮದ ಒಲವಿದೆ ನಿಮಗೆ? ಅದಲ್ಲ ಸರ್, ಅದು ಇರೋದಕ್ಕೆ ಬಂದಿರಿ. ದೂರದಿಂದ ಸರ್, ದೇವ್ರ ಮೇಲೆ ಭಕ್ತಿ ಭಾಳ ಸರ್ ನಮ್ಗೆ. ನಾವು ಯಾವುದೇ ದೇವಸ್ಥಾನ ಇರಲಿ, ನಾವು ದೇವಸ್ಥಾನಕ್ಕೆ ದರ್ಶನ ಆಗಿ ಹೋಗ್ತೀವಿ ಸರ್. ಮೇಡಮ್ ಅವರ ನಮಸ್ಕಾರ. ಈ ದೇವಸ್ಥಾನ ನೋಡಿದ್ಮೇಲೆ ನಿಮಗೆ ಅನ್ನಿಸ್ತು ಅಂದ್ರೆ 12 ಜ್ಯೋತಿರ್ಲಿಂಗಗಳು ಸರ್, ಅಲ್ಲಿ ಒಳಗಡೆ ಏನ್ ಮಾಡಿದ್ರೆ ಶಿವಂದ ಸ್ಟ್ಯಾಚು ತೆಗೆದಿದ್ದಾರೆ ಸರ್. ಅಂದ್ರೆ ಅದನ್ನ ನೋಡಿದ ತಕ್ಷಣ ನಾವು ಒಂಥರ ಶಿವನ್ನೇ ನೋಡಿದ್ವಿ ಅನ್ನೋ ಮೂಡ್ ಬರ್ತದೆ ಸರ್ ನಮಗೆ. ಇಲ್ಲಿ ಈಗ ಶಿವನ್ ಫೋರ್ಟ್ ಅಲ್ಲಿ ಒಳಗೆ ಸ್ಟ್ಯಾಚು ಇದೆ ಸರ್ ಶಿವಂದ, ಅದನ್ನೆಲ್ಲ ಒಳಗೆ ಹೋಗಿ ನೋಡಿದ ತಕ್ಷಣ ನಾವು ಶಿವನ್ ಹತ್ರನ ಬಂದಿದ್ವಿ. ನಮ್ಗೆ ಏನೇ ಕಷ್ಟ ಇದ್ರು ಕೂಡ ಪರಿಹಾರ ಮಾಡ್ತಾನೆ ಅನ್ನೋ ಮನೋಭಾವನೆ ನಂಬಿಕೆ ಸರ್. ಈಗ ನಮ್ಮ ಕಣ್ಣೆದುರಿಗೆ ದೇವ್ರಿದಾನಪ್ಪ, ನಾವು ಏನೇ ಕಷ್ಟ ಹೇಳ್ಕೊಂಡ್ರು ಕೂಡ ನಮ್ಮ ಕಷ್ಟಗಳನ್ನ ಎಲ್ಲ ಪರಿಹರಿಸ್ತಾನ ಅನ್ನೋದೊಂದು ನಂಬಿಕೆ ಸರ್. ಆ ಥರ ಎಲ್ಲ ನೋಡಿತಂದ್ರೆ ನಾವು ಪದೇ ಪದೇ ಬರಬೇಕು, ಇಷ್ಟು ಚೆನ್ನಾಗಿರೋ ದೇವಸ್ಥಾನ ಕಟ್ಟಿದಾರಲ್ಲ, ನಮಗೆಲ್ಲ ಮನಸ್ಸಿಗೆ ಶಾಂತಿ ಆಗುತ್ತೆ, ನಮ್ಮ ಕಷ್ಟ ಸುಖಗಳನ್ನು ಹೇಳ್ಕೋಬೇಕು, ಅದರಿಂದ ನಮಗೆ ಎಲ್ಲ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಸರ್. ಭಾರಿ ಚೆನ್ನಾಗಿದೆ ಸರ್. ಇನ್ನು ನಾವು ನೋಡಿದ ಮೇಲೆ ನಾವು ಇನ್ನೂ 4 ಜನನ್ನ ಇಲ್ಲಿ ಇಷ್ಟು ಚೆನ್ನಾಗಿದೆ ದೇವಸ್ಥಾನ ನಮ್ಮ ಇಡೀ ಯಲಬುರ್ಗ ತಾಲೂಕಲ್ಲಿ ಎಲ್ಲಿ ಇಲ್ಲ ಸರ್. ನಾವು ಇಲ್ಲಿ ಸುಮಾರು ಜನ ಇದ್ದೀವಿ ಸರ್, ಆದರೆ ಬೇರೆ ಜನ ಹೇಳ್ತಾ ಇದ್ರು ಸರ್ ಈ ಥರ ಇದೆ ಅಂತೇಳಿ. ನಮಗೆ ಇವಾಗ ಬಂದು ನೋಡಿದರೆ ಭಾಳ ಆಶ್ಚರ್ಯ ಸರ್, ಇಷ್ಟು ಈಶ್ವರನ ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ. 12 ನಾವು ಬರೀ ಏನಂದರೆ ಅಲ್ಲೊಂದು ಲಿಂಗಗಳು ಅಷ್ಟೇ ನೋಡಿದ್ವಿ, ಇಲ್ಲಿ ಒಂದೇ ಕಡೆ 12 ಲಿಂಗಗಳಿದೆ ಸರ್. ಅಂದರೆ ಒಂದೊಂದು ಲಿಂಗದ ಬಗ್ಗೆ ಒಂದೊಂದು ವಿಶೇಷತೆ ಇದೆ ಸರ್. ಒಂದೇ ಲಿಂಗ ಅಲ್ಲ ಸರ್, ಒಂದೊಂದು ಲಿಂಗ ಎಲ್ಲೆಲ್ಲಿ ಅಂದರೆ ಯಾವ್ಯಾವ ಮಹಾರಾಷ್ಟ್ರ ಆ ಕಡೆ ಬೇರೆ ಬೇರೆ ಎಲ್ಲೆಲ್ಲಿ ಇರುತ್ತೆ ಆ ತೆರೆ ಎಲ್ಲ ಆ ಥರ ಎಲ್ಲ ಇಲ್ಲಿ ಬರ್ದು ಮಾಡಿದ್ದಾರೆ ಸರ್. ಅಂದರೆ ನಾವು ಪ್ರತಿಯೊಂದು ಮಾಹಿತಿ ಬರೆದಿದ್ದಾರೆ ಸರ್. ಆಮೇಲೆ ನಾವು ಅಲ್ಲಿ ಒಳಗೆ ಹೋದ ತಕ್ಷಣ ಓಂ ನಮ ಶಿವಾಯ ಓಂ ನಮ ಶಿವ, ನಾವು ಅಲ್ಲಿ ಹೋದ ತಕ್ಷಣ ನಮ್ಮ ಆಧ್ಯಾತ್ಮ ನಮ್ಮ ಯೋಚನೆಗಳೆಲ್ಲ ನಮ್ಮ ತಲೆಯಲ್ಲಿ ಯಾವುದೇ ಯೋಚನೆಗಳಿದ್ರು ಕೂಡ ಸರ್ ಇಲ್ಲೆಲ್ಲ ಮರ್ತು ಬಿಡ್ತೀವಿ ಸರ್. ಮರ್ತು ನಾವು ಇಲ್ಲಿ ಇಷ್ಟು ಆನಂದವಾಗಿದೆಯಲ್ಲ ಅನ್ನೋ ಮನೋಭಾವನೆ ಬರ್ತದೆ ಸರ್. ಅಲ್ಲಿ ಒಳಗೆ ಹೋದ ತಕ್ಷಣ ನಾವು ಯಾವಾಗ ಆಧ್ಯಾತ್ಮದ ಕಡೆ ಇರಬೇಕು, ದೇವರ ಧ್ಯಾನ ಮಾಡಬೇಕು ಅನ್ನೋ ಮನೋಭಾವನೆ ಎಲ್ಲ ಬರ್ಸಿ ಮನಸ್ಥಿತಿ ಬರ್ತಾನೆ, ಫುಲ್ ಚೇಂಜ್ ಆಗಿಬಿಡ್ತೀವಿ ಸರ್. ಏನ್ ನಾವ್ ಒಳಗೆ ಹೋದ ತಕ್ಷಣ ಬಂದಿರೋದೇ ಒಂದು, ನಾವ್ ಒಳಗೆ ಹೋಗಿ ಬಂದ ತಕ್ಷಣ ಅಲ್ಲಿ ಯಾವ್ದೇ ಮನುಷ್ಯ ಹೋಗ್ಲಿ ಸರ್, ಯಾಕಂದ್ರೆ ಅಲ್ಲಿ ಮನುಷ್ಯಗೆ ಈಶ್ವರ ಕಂಡುಬಿಡ್ತ ಅಲ್ಲಿ ಒಳಗಡೆ ಶಿವ ಕಾಣ್ತಾನ ಸರ್. ಕಂಡ ತಕ್ಷಣ ಎಲ್ಲರ ಮನಸ್ಸು ಕೂಡ ಬೇರೆ ಕಡೆ ಒಲವಾಗ್ಬಿಡುತ್ತೆ ಸರ್. ನಾವು ಈ ತರ ಇಲ್ಲೆಲ್ಲ ಬಂದು ನೋಡಿದ್ರೆ ಅದಪ್ಪ ಇಷ್ಟು ಖುಷಿ ಆಯ್ತು ಆನಂದ ಆಯ್ತು ಅಂತೇಳಿ ತಮ್ಮ ಕಷ್ಟ ಸುಖ ಹೇಳ್ಕೊಂಡು ಅದರಿಂದ ನಮಗೆ ಮನಸ್ಸಿಗೆ ಶಾಂತಿ ಆಗತ್ತೆ ಅಂತೇಳಿ ಒಂದು ಅಂಶ ನಿಂತ್ಕೊಂಡು ಕುಂತ್ಕೊಂಡು ಸಮಾಧಾನ ಆಗಿ ಹೋಗ್ಬೋದು ಸರ್. ಚೆನ್ನಾಗಿದೆ ಸರ್ ಎಲ್ಲ. ಮೇಡಮ್ ಅವರ, ಈಗ ಈ ಗುಡಿ ಬಗ್ಗೆ ನೀವು ಗಂಡ ಹೆಂಡತಿ ಬಹಳ ಚೆನ್ನಾಗಿ ಮಾತಾಡಿದ್ರಿ ದಂಪತಿಗಳು, ಈಗ ನೀವು ಎಷ್ಟು ಸಾರಿ ಆಯ್ತು ಈ ಗುಡಿಗೆ ಬರ್ಲಿಕ್ಕೆ ಸರ್? ಸರ್, ಇದೇ ಫಸ್ಟ್ ನಾವು ಬಂದಿದ್ದೀವಿ. ಇದೇ ಫಸ್ಟ್ ಟೈಮ್ ಬಂದಿದ್ದೀವಿ? ಹೌದ್ರಿ. ಅಂದ್ರೆ ಇಲ್ಲೇ ಹೊರಗಡೆ ಅಡ್ಡ ನೋಡಿ ಸರ್? ಅಡ್ಡಾಡಿ ಹೊರಗಡೆ ನೋಡ್ತಾ ಇದ್ರಿ, ಹೋಗ್ತಿದ್ರಿ? ಇಲ್ಲಿ ಒಳಗೆ ಬಂದ ಒಳಗ್ ಬರ್ಲಿಲ್ಲ ಅಂದ್ರೆ ಕೆಲ್ಸದ ಮೇಲೆ ಇರ್ತಿದ್ಯಾ ಸರ್? ಬಹಳ ಸಂತೋಷ ಮೇಡಮ್. ಟೀಚರ್ ಟೀಚರ್ ಎಲ್ಲ ಒಂದೇ, ನೀವು ಟೀಚರು ನೀವು ಟೀಚರ್ ಆದ್ರ ನೋಡ್ರಿ ಎಷ್ಟು ಸಂತೋಷ. ನಿಮ್ಗೆ ಆಧ್ಯಾತ್ಮದ ಒಲವು ಇದೆ, ಇದನ್ನ ನೋಡ್ಬೇಕಂತಾನ ಅಲ್ಲಿಂದ ಬಂದಿರಿ. ನಾವು ಕೂಡ ಇದನ್ನ ವೀಕ್ಷಣೆ ಮಾಡಿಕೊಂಡು ನಮ್ಮ ವೀಕ್ಷಕರಿಗೆ ಈ ಒಂದು ಗುಡಿ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಬಂದ್ವಿ. ಬಟ್ ಮೊದಲಿಗೆ
ಈ ಗುಡಿಯ ಭಕ್ತರೇ ಸಿಕ್ಕ್ರಿ ನಮ್ಗೆ ಭಾಳ ಸಂತೋಷ. ಗುಡಿಯ ಭಕ್ತರ ಜೊತೆ ಮಾತಾಡಿ ಭಾಳ ಖುಷಿ ಅನಿಸ್ತು. ಭಾಳ ದೂರದಿಂದ ಬಂದಿರಿ ಕುಷ್ಟಗಿ ತಾಲೂಕಿನ ಯಲಬುರ್ಗ ತಾಲೂಕು ನಿಮ್ದು. ನೀವು ಸೇವೆ ಮಾಡೋದು ನಂದು ಲಿಂಗಸೂರು ತಾಲೂಕು ಸರ್. ಲಿಂಗಸೂರು ತಾಲೂಕು ಎಂಟು ಕಿಲೋಮೀಟರ್ ಅಲ್ಲಿಂದ ಬಂದಿರಿ ಸದ್ಯಕ್ಕೆ. ಈಗ ನೋಡ್ಕೊಂಡ್ಬಿಟ್ಟು ನೀವು ಮತ್ತೆ ನಿಮ್ಮ ಊರಿಗೆ ಹೋಗ್ಬೇಕು. ನಾಲ್ಕು ವರ್ಷ ಮನೆಯಲ್ಲೇ ಮಾಡಿದ್ದೆ ಇಲ್ಲಿಂದ ಅಪೂರ್ಣ ಮಾಡಿದ್ದೆ ಸರ್. ಅಂದ್ರೆ ನನಗೆ ದೇವರ ಮೇಲೆ ಭಕ್ತಿ ಐತೆ. ಹಂಗಂದ್ರೆ ನನ್ನ ಮದುವೆಗೆ ನಾಲ್ಕು ವರ್ಷ ಆಯ್ತು ಸರ್. ನನ್ನ ಮಕ್ಕಳ ಸಂತಾನ ಆಗಿಲ್ಲ ಸರ್. ಎಲ್ಲಿ ದೇವರ ಶಿವಲಿಂಗ ದೇವಸ್ಥಾನವಾದ್ರೂ ನಮ್ಗೆ ಮಾಡುತ್ತ ಅನ್ನೋದು ಅಲ್ಲ ಸರ್. ಅಲ್ಲ ಸರ್, ಈಗ ದೇವ್ರ ಅಂದ್ಮೇಲೆ ಭಕ್ತಿ ಇದೆ ಸರ್. ಅವ್ರ ದೇವ್ರೆಲ್ಲ ನಮ್ ದೇವ್ರ ಇದಾನ ಸರ್. ಇವತ್ತು ನಾವು ಪ್ರತಿಯೊಂದು ಕೆಲಸ ಮಾಡಿದ್ರು ಕೂಡ ಅದ್ರ ಮೇಲೆ ನಮ್ ಭಕ್ತಿ ಇದೆ. ನಾವ್ ಭಕ್ತಿ ನಾವ್ ಹೆಂಗ್ ಭಕ್ತಿಯಿಂದ ನಡ್ದಂತೆ ಆ ರೀತಿ ನಾವು ಪ್ರತಿಫಲ 100% ಕೊಟ್ಟೆ ಕೊಡ್ತಾನ ಸರ್. ನಂಬಿಕೆನೆ ಜೀವನ ಸರ್. ಅಲ್ಲ 100% ಕೊಡ್ತಾನ ಸರ್. ನಮ್ ಸೇವೆನೆ ಮುಖ್ಯ ಸರ್. ಆದ್ರೆ ಎಲ್ಲದಕ್ಕೂ ಒಂದ್ ಕಾಲ ಅಂತ ಇರ್ತಾವ ಸರ್. ಆ ಟೈಮ್ಗೋಸ್ಕರ ತಡ್ಕೋಬೇಕು ಸರ್ ಅಷ್ಟೇ. ಆ ಟೈಮ್ಗೋಸ್ಕರ ಮೊದಲಿಗೆ ಬಂದಿರಲ್ಲ. ಈಗ ಅನುಭವ ಅಂತೂ ಹೇಳ್ಕೊಂಡ್ರೆ ಭಾಳ ಸಂತೋಷ. ಇದನ್ನು ನಮ್ಮ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ. ನಿಮಗೆ ಸಂತೋಷನಾ? ಓಕೆ ಸರ್. ನಿಮ್ಮ ಆಸೆಯಂತೆ ನಾವು ಮೊದಲಿಗೆ ಈ ಗುಡಿಯ ಒಂದು ಅನುಭವವನ್ನು ಹಂಚಿಕೊಂಡಿರ್ತಕ್ಕಂಥ ಮೊಟ್ಟ ಮೊದಲ ಭಕ್ತರಂದರೆ ನೀವೇ. ನಾನು ಕೂಡ ಇಲ್ಲೇ ಸೇವೆ ಮಾಡೀನಿ ತಾಳ್ಕೇರಿಯಲ್ಲಿ. ಇನ್ನೂ ಇದು ಲೋಕಾರ್ಪಣೆ ಆಗಿರಲಿಲ್ಲ. ಇದು ಪ್ರೌಢಶಾಲೆಯೊಳಗೆ ನಾನು ಹಿಂದಿ ಶಿಕ್ಷಕನಾಗಿ ಸೇವೆ ಮಾಡೀನಿ. ಇಲ್ಲಿ ಬಂದು ಹೋಗ್ತಿದ್ದೆ, ಬಟ್ ಇನ್ನು ಲೋಕಾರ್ಪಣೆ ಆಗಿರ್ಲಿಲ್ಲ. ಈಗ ತಾನೇ ಒಂದು ಲೋಕಾರ್ಪಣೆ ಆಯ್ತು. ಅದಕ್ಕೆ ಮತ್ತೊಂದ್ ಸರಿ ಇಲ್ಲಿ ಅಜ್ಜರನ್ನ ಭೇಟಿ ಆಗಿ ಮತ್ತಷ್ಟು ವಿಷಯ ಕಲೆಕ್ಟ್ ಮಾಡ್ಕೊಂಡು ಅಲ್ಲ ಗುಡಿ ಬಗ್ಗೆ ಅವ್ರಿಗೆ ಮಾಹಿತಿ ಅವ್ರನ್ನೇ ಕೇಳಿ ತಿಳ್ಕೊತೀನಿ. ಬಟ್ ನಿಮಗ ಏನು ಅನಿಸ್ತು, ನಿಮ್ಮ ಅನಿಸಿಕೆ ಏನು ಅಂತ ಕೇಳಕ್ಕ ನಿಮ್ಮನ್ನ ಮಾತಾಡಿಸಿದೆ. ಭಾಳ ಸಂತೋಷ ನಿಮ್ಮನ್ನ ಮಾತಾಡಿಸಿ. ಭಾಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈ ಶಿವಲಿಂಗದ ಲೋಕಾರ್ಪಣೆ ಆಯಿತು.